ತಾಯಿ ಭುವನೇಶ್ವರಿಗೆ ಪುಷ್ಪಾರ್ಚನೆಯನ್ನ ನೆರವೇರಿಸ್ತಾ ಇದ್ದಾರೆ. ಮಾನ್ಯ ಮುಖ್ಯಮಂತ್ರಿಗಳಾದ ಶ್ರೀ ಸಿದ್ದರಾಮಯ್ಯನವರು ಅವರ ಜೊತೆಯಾಗಿದ್ದಾರೆ. ವಿಜಯನಗರ ಜಿಲ್ಲಾ ಉಸ್ತುವಾರಿ ಸಚಿವರಾದಂತಹ ಶ್ರೀ ಬಿಜೆಡ್ ಜಮೀರ್ ಅಹಮದ್ ಖಾನ್ ಅವರು, ಹಾಗೆ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಸಚಿವರಾದ ಶಿವರಾಜ್ ಎಸ್ ತಂಗಡಿಗೆಯವರು, ಹಾಗೆ ಎಲ್ಲ ಗಣ್ಯಮಾನ್ಯರು ಈ ಕ್ಷಣಕ್ಕೆ ಈ ಅಮೃತ ಘಳಿಗೆಗೆ ಜೊತೆಯಾಗ್ತಾ ಇದ್ದಾರೆ. ಬಂಧುಗಳೇ, ತಾಯಿ ಭುವನೇಶ್ವರಿಗೆ ಪುಷ್ಪಾರ್ಚನೆ ನೆರವೇರ್ತಾ ಇದೆ. ಹಸಿರುಡುಗೆ ಪಸದುಟ್ಟು ಸಿರಿಮುಡುಗೆ ಹೂ ತೊಟ್ಟು ಭುವನೇಶ್ವರಿಯ ನೀನು ಮೆರೆಯಬೇಕು. ಹೊಸ ಬೆಳಕಿನ ಆನಂದ ಶೋಭೆಯಲ್ಲಿ ನಿನ್ನ ಶ್ರೀಮುಖವನ್ನೊಮ್ಮೆ ನೋಡಬೇಕು. ಸಿರಿಗನ್ನಡಂ ಗೆಲ್ಗೆ, ಜೈ ಭುವನೇಶ್ವರಿ. ಇದೀಗ ನಾಡದೊರೆ ಮಾನ್ಯ ಮುಖ್ಯಮಂತ್ರಿಗಳು ನಗಾರಿಯನ್ನ ಬಾರಿಸುವುದರ ಮೂಲಕ ಹಂಪಿ ಉತ್ಸವಕ್ಕೆ ಚಾಲನೆಯನ್ನ ನೀಡಲಿದ್ದಾರೆ. ವಿವಿಧ ವಾದ್ಯಗಳು ಅಲ್ಲಿರುವುದನ್ನ ನೀವು ಕಣ್ತುಂಬಿಕೊಳ್ತಾ ಇದ್ದೀರಿ. ಶತಮಾನಗಳ ಇತಿಹಾಸವಿರುವಂತಹ ವಾದ್ಯಗಳೆಲ್ಲವೂ ಕೂಡ ವೇದಿಕೆ ಮುಂಭಾಗದಲ್ಲಿವೆ. ತಾಯಿ ಭುವನೇಶ್ವರಿಗೆ ಗಣ್ಯಮಾನ್ಯರೆಲ್ಲರೂ ಕೂಡ ಪುಷ್ಪಾರ್ಚನೆಯನ್ನ ನೆರವೇರಿಸ್ತಾ ಇದ್ದಾರೆ. ಕನ್ನಡ ಕನ್ನಡ ಬರ್ರಿ ನಮ್ಮ ಸಂಗಡ ಎಂದು ಎಲ್ಲರನ್ನ, ಎಲ್ಲ ಕನ್ನಡದ ಮಕ್ಕಳನ್ನ ತನ್ನ ಸಮಾನತೆಯ, ತನ್ನ ಸಮಷ್ಟಿ ಪ್ರಜ್ಞೆಯಿಂದ ಮುನ್ನಡೆಸ್ತಾ ಇರುವಂತಹ ಸನ್ಮಾನ್ಯ ಮುಖ್ಯಮಂತ್ರಿಗಳು ತಾಯಿ ಭುವನೇಶ್ವರಿಗೆ ಪುಷ್ಪಾರ್ಚನೆಯನ್ನ ನೆರವೇರಿಸಿದ್ದಾರೆ. ಹಾಗೆ ನಗಾರಿಯನ್ನ ಬಾರಿಸುವುದರ ಮೂಲಕ ಕೂಡ ವಿದ್ಯುಕ್ತ ಚಾಲನೆಯನ್ನ ನೀಡಲಿದ್ದಾರೆ ಮಾನ್ಯ ಮುಖ್ಯಮಂತ್ರಿಗಳು ಹಾಗೂ ಮಾನ್ಯ ಸಚಿವರು ಹಾಗೂ ಎಲ್ಲ ಗಣ್ಯರು. ವೈಭವದ ಹಂಪಿ ಉತ್ಸವಕ್ಕೆ ಕ್ಷಣಗಣನೆ ಆರಂಭವಾಗಿದ್ದು ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.